ಸಿನು ರಾಜ್ಯದ ಜನತೆ ಹುಷಾರಾಗಿರಬೇಕಾಗುತ್ತೆ ಒಮೈಕ್ರಾನ್ ನ ವೈರಸ್ ನಮಗೆ ಏನು ಮಾಡುತ್ತೆ ಅನ್ನುವಂತ ಇದು ನಿರ್ಲಕ್ಷ್ಯ ಬೇಡ ಯಾಕಂದ್ರೆ ಅಸಲ ಮಟ್ಟಿಗೆ ಅದರ ಹರಡುವಿಕೆ ಪ್ರಮಾಣ ಇರುತ್ತೆ ರಾಜ್ಯದ ಜನತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರೂಪಾಂತರಿ ವೈರಸ್ ಒಮೈಕ್ರಾನ್ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿದೇಶಗಳಲ್ಲಿ ಒಮೈಕ್ರಾನ್ ನಿಂದ ಆತಂಕ ಹೆಚ್ಚಾಗ್ತಾ ಇದೆ ಈ ವರದಿಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಒಮೈಕ್ರಾನ್ ಎಂಟ್ರಿ ಆದ ದಿನದಿಂದಲೂ ಕೂಡ ಒಮೈಕ್ರಾನ್ ಇಂದ ಸಾವು ಆಸ್ಪತ್ರೆ ಸೇರುವವರ ಸಂಖ್ಯೆ ಎಲ್ಲವೂ ಕೂಡ ಹೆಚ್ಚಳವಾಗಿದೆ ರೂಪಾಂತರಿ ವೈರಸ್ ಬಗ್ಗೆ WHO ಎಚ್ಚರಿಕೆಯನ್ನು ಕೂಡ ನೀಡಿದೆ ಒಮೈಕ್ರಾನ್ ಕೇವಲ ನೆಗಡಿ ಜ್ವರ ಅಂತ ನಿರ್ಲಕ್ಷ್ಯ ಬೇಡ ಜೀವವನ್ನೇ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಕೇರ್ಲೆಸ್ ಮಾಡಿದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಇನ್ನು ಲಸಿಕೆ ಹಾಕಿಸಿಕೊಂಡ್ರೆ ಮಾತ್ರ ಒಮಿಕ್ರಾನ್ ನಿಂದ ನಾವು ಬಚಾವಾಗಿಬಿಟ್ವಿ ಅನ್ನುವಂತ ಮೂಢತನ ಬೇರೆ ಇರಬಾರದು ಇಲ್ಲವಾದ್ರೆ ಆಸ್ಪತ್ರೆ ಪಾಲು ಅಂತ WHO ಮುಖ್ಯಸ್ಥ ಟ್ರೈಡೋಸ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋ ಇದೆನ್ ಮಾಡುತ್ತೆ ಕೇವಲ ಕೆಲವೊಂದಷ್ಟು ಸಿಂಪ್ಟಮ್ಸ್ ಗಳು ಬಂದು ಮಾತ್ರ ಹೋಗಿಬಿಡುತ್ತೆ ನಾವು ಮತ್ತೆ ಯಥಾಪ್ರಕಾರವಾಗಿ ಇರ್ತೀವಿ ಆರೋಗ್ಯದಿಂದ ನಾವು ಡಬಲ್ ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡು ಬಿಟ್ಟಿದ್ದೀವಿ ಅನ್ನುವಂತ ಏನಾದರೂ ಆ ರೀತಿಯಾದಂಥ ನಂಬಿಕೆಯಲ್ಲಿದ್ದರೆ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಅದನ್ನೆಲ್ಲವನ್ನು ಕೂಡ ಜನ ಬಿಟ್ಬಿಡಬೇಕಾಗುತ್ತೆ ಸೊ WHOದಿಂದ ಬಂದಿರುವಂಥ ಮಾಹಿತಿಯನ್ನು ನೋಡಿ ಬೇರೆ ದೇಶಗಳಲ್ಲಿ ಇದರ ಆತಂಕ ಬಹಳಷ್ಟು ಹೆಚ್ಚಾಗಿದೆ ಸೊ ಹಾಗಾಗಿ ನಿರ್ಲಕ್ಷ್ಯ ಬೇಡ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ